ಇಡೀ ಜಗತ್ತನ್ನೇ ತಮ್ಮ ವಿಜ್ಞಾನದಿಂದ ತಲ್ಲಣಗೊಳಿಸಿದಂತಹ ಆಲ್ಬರ್ಟ್ ಐನ್ಸ್ಟೀನ್ರು ಮತ್ತೊಬ್ಬ ವ್ಯಕ್ತಿಯ ಹುಚ್ಚು ಅಭಿಮಾನಿಯಾಗಿದ್ದರು ಅನ್ನೋದು ತುಂಬ ವಿಶೇಷವಾದಂಥದ್ದು. ಆ ವ್ಯಕ್ತಿ ಯಾರು ಅನ್ನೋದನ್ನು ಈ ಕಥೆಯಲ್ಲಿ ನಾವು ತಿಳ್ಕೊಳ್ಳೋಣ. ಆಲ್ಬರ್ಟ್ ಐನ್ಸ್ಟೀನ್ರನ್ನು ಭೌತಶಾಸ್ತ್ರದ ಕ್ಷೇತ್ರದಲ್ಲಿ ಅವರನ್ನು ಭೌತಶಾಸ್ತ್ರದ ಜನಕ ಅಂತಲೇ ಕರೀತಾರೆ. ಅವರಿಗೆ ಸಿಕ್ಕಂತಹದ್ದು ಅಸಾಮಾನ್ಯವಾದಂತಹ ಪ್ರಸಿದ್ಧಿ. ಅದು ಅವರ ಸಾಪೇಕ್ಷ ಸಿದ್ಧಾಂತ ಜಗತ್ತಿನ ಮೇಧಾವಿ ವಿಜ್ಞಾನಿಗಳನ್ನು ಸಹ ದಂಗುಬಡಿಸಿಬಿಟ್ಟಿತ್ತು. ಅವರು ಜಗತ್ಪ್ರಸಿದ್ಧಿಯನ್ನು ಪಡೆದು ಯಶಸ್ಸಿನ ಉತ್ತುಂಗದಲ್ಲಿದ್ದಂತಹ ಸಮಯದಲ್ಲಿ ಪ್ರಪಂಚದಾದ್ಯಂತ ಅವರಿಗೆ ಸನ್ಮಾನಗಳನ್ನು ಮಾಡ್ತಾಯಿದ್ರು. ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಅವರ ಜೊತೆ ಮಾತಾಡಲಿಕ್ಕೆ, ಸಮಯ ಕಳೀಲಿಕ್ಕೆ, ಒಂದು ಚಿಕ್ಕ ಫೋಟೋ ತೆಗೆಸ್ಕೊಳ್ಳೋದಕ್ಕೆ ತುಂಬ ಹಾತೊರಿತಾ ಇದ್ರು. ಆದರೆ ಐನ್ಸ್ಟೀನ್ರು ಮಾತ್ರ ಮತ್ತೊಬ್ಬ ಮೇಧಾವಿಯನ್ನು ಭೇಟಿ ಮಾಡೋದಕ್ಕೆ ಹಾತೊರಿತ ತುದಿಗಾಲಲ್ಲಿ ಕಾದು ನಿಂತಿದ್ರು. ಐನ್ಸ್ಟೀನ್ರು ಭೇಟಿ ಮಾಡಬೇಕು ಅಂತ ತುಂಬ ಇಷ್ಟಪಟ್ಟು ಕಾದಂತಹ ವ್ಯಕ್ತಿ ಮತ್ತೊಬ್ಬ ವಿಜ್ಞಾನಿಯಾಗಿರಲಿಲ್ಲ, ಅಥವಾ ಸಂಶೋಧಕ ಸಹ ಆಗಿರಲಿಲ್ಲ. ಆತ ತನ್ನ ಮಡಿಲಲ್ಲಿ ದುಃಖವನ್ನು ತುಂಬಿಕೊಂಡಿದ್ದರೂ ಸಹ ಜಗತ್ತನ್ನು ನಗಿಸಿದಂತಹ ವ್ಯಕ್ತಿ ಅವರೇ ಚಾರ್ಲಿ ಚಾಪ್ಲಿನ್. ಆಲ್ಬರ್ಟ್ ಐನ್ಸ್ಟೀನ್ ಅವರು ಚಾರ್ಲಿ ಚಾಪ್ಲಿನ್ ಅವರ ತುಂಬ ದೊಡ್ಡ ಅಭಿಮಾನಿಯಾಗಿದ್ದರು. ಈ ವಿಚಾರವನ್ನು ಸ್ವತಃ ಐನ್ಸ್ಟೀನ್ರೇ ಒಂದು ಸಂದರ್ಶನದಲ್ಲಿ ಹೇಳಿದ್ದಾರೆ. ಐನ್ಸ್ಟೀನ್ರು ಸಹ ತುಂಬ ಹಾಸ್ಯ ಪ್ರವೃತ್ತಿ ಇದ್ದಂತಹ ಒಬ್ಬ ವ್ಯಕ್ತಿ. ಅವರು ಚಾರ್ಲಿ ಚಾಪ್ಲಿನ್ರನ್ನು ಭೇಟಿ ಮಾಡೋದಕ್ಕೆ ತುಂಬ ಚಡಪಡಿಸ್ತಾ ನಿಂತಿದ್ದಾರೆ ಅನ್ನೋ ವಿಚಾರವನ್ನು ತಿಳ್ಕೊಂಡಂತಹ ಹಾಲಿವುಡ್ನ ಯೂನಿವರ್ಸಲ್ ಸ್ಟುಡಿಯೋಸ್ನ ಮಾಲೀಕ ಅವರಿಬ್ಬರ ಭೇಟಿಗೆ ಒಂದು ದಿನ ಏರ್ಪಾಡು ಮಾಡಿದ್ರು. ಚಾರ್ಲಿ ಚಾಪ್ಲಿನ್ರು ಐನ್ಸ್ಟೀನ್ರನ್ನು ತಮ್ಮ ಮನೆಗೆ ಬರುವಂತೆ ಆಹ್ವಾನ ಕೊಟ್ಟರು. ಐನ್ಸ್ಟೀನ್ರು ಮತ್ತು ಅವರ ಪತ್ನಿ ತಡ ಮಾಡದೆ ಚಾಪ್ಲಿನ್ರ ಮನೆಗೆ ಭೇಟಿ ಮಾಡಿದ್ರು. ಅಂದಿನಿಂದ ಶುರುವಾದಂತಹ ಈ ಇಬ್ಬರು ದಿಗ್ಗಜರ ಸ್ನೇಹ ಅವರ ಜೀವನದ ಕಡೆಯ ಗಳಿಗೆವರೆಗೂ ಸಹ ಮುಂದುವರೆದಿತ್ತು. ಚಾಪ್ಲಿನ್ ಅವರ ಅತ್ಯಂತ ಪ್ರಸಿದ್ಧ ಸಿನಿಮಾಗಳಲ್ಲಿ ಒಂದಾದಂತಹ ಸಿಟಿ ಲೈಟ್ಸ್ ಸಿನಿಮಾ ತೆರೆ ಕಂಡಾಗ ಅದರ ವಿಶೇಷ ಪ್ರದರ್ಶನಕ್ಕೆ ಚಾಪ್ಲಿನ್ ಅವರು ಐನ್ಸ್ಟೀನ್ರನ್ನು ಆಹ್ವಾನ ಮಾಡಿದರು. ಆ ಸಿನಿಮಾವನ್ನು ಸಂಪೂರ್ಣ ನೋಡಿದ ಮೇಲೆ ಐನ್ಸ್ಟೀನ್ರು ಚಾಪ್ಲಿನ್ರಿಗೆ ಒಂದು ಮಾತು ಹೇಳಿದ್ರು. ಅದು, ಚಾಪ್ಲಿನ್ರೇ, ನೀವು ಒಂದೇ ಒಂದು ಮಾತನ್ನು ಸಹ ಆಡೋದಿಲ್ಲ, ಆದರೆ ಇಡೀ ಜಗತ್ತು ನಿಮ್ಮನ್ನು ಅರ್ಥ ಮಾಡಿಕೊಂಡು ಮೆಚ್ಚಿಕೊಳ್ಳುತ್ತೆ. ನಿಮ್ಮ ಪ್ರತಿಭೆ ನಿಜಕ್ಕೂ ತುಂಬ ದೊಡ್ಡದು ಅಂತ ಹೇಳಿದ್ರು. ಅದಕ್ಕೆ ಚಾಪ್ಲಿನ್ರ ಉತ್ತರ ತುಂಬ ಅದ್ಭುತವಾಗಿತ್ತು. ಐನ್ಸ್ಟೀನ್ರೇ, ನಿಮ್ಮ ಕೀರ್ತಿ ಅದಕ್ಕಿಂತ ದೊಡ್ಡದು, ನಿಮ್ಮ ಕಠಿಣವಾದಂತಹ ಪ್ರಮೇಯಗಳನ್ನು, ಸಿದ್ಧಾಂತಗಳನ್ನು ಅರ್ಥ ಮಾಡಿಕೊಳ್ಳದವರು ಸಹ ನಿಮ್ಮನ್ನು ಮೆಚ್ಚಿಕೊಳ್ತಾರೆ ಅಂತ ಹೇಳಿದ್ರು. ಈ ರೀತಿ ಅವರು ಒಬ್ಬರ ಸಾಧನೆಯನ್ನು ಮತ್ತೊಬ್ಬರು ಅಪಾರವಾಗಿ ಮೆಚ್ಚಿಕೊಳ್ತಾ ಇದ್ದರು. ಜಗತ್ತಿನ ಒಬ್ಬ ಮಹಾನ್ ವಿಜ್ಞಾನಿ, ಹಾಸ್ಯಗಾರರಾದ ಚಾಪ್ಲಿನ್ರ ಅಭಿಮಾನಿಯಾಗಿ ಅವರ ಭೇಟಿಗೆ ಹಾತೊರೆದು ನಿಂತಿದ್ರಲ್ಲ, ನಾವು ಐನ್ಸ್ಟೀನ್ರ ಹೃದಯ ವೈಶಾಲ್ಯತೆಯನ್ನು ನಾವು ಮೆಚ್ಚಿಕೊಳ್ಳೇಬೇಕು ಸ್ನೇಹಿತರೆ. ಈ ಇಬ್ಬರು ಸಾಧನೆಯಲ್ಲೂ ದಿಗ್ಗಜರಾಗಿದ್ದರು ಮತ್ತು ಸ್ನೇಹದಲ್ಲೂ ದಿಗ್ಗಜರಾಗಿದ್ದರು. ಇವತ್ತು ನಮ್ಮ ಜೀವನದಲ್ಲಿ ಸಣ್ಣ ಸಣ್ಣ ಕಾರಣಕ್ಕೆ ಇವತ್ತು ಸ್ನೇಹ ಮೃದು ಬೀಳ್ತಾ ಇದೆ. ನಿಜವಾದ ಸ್ನೇಹಕ್ಕೆ ಹಣ, ಆಸ್ತಿ, ಅಂತಸ್ತು, ಜಾತಿ, ಮತ ಯಾವುದರ ಭೇದವೂ ಸಹ ತಾಕೋದಿಲ್ಲ ಅಂತ ಹೇಳ್ತಾ ನಾನು ಈ ಕಥೆಯನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು ಸ್ನೇಹಿತರೆ. ಶುಭ ದಿನ, ಶುಭವಾಗಲಿ.